ಎಲೆಕ್ಟ್ರಾನಿಕ್ ಗೂಡ್ಸ್ ಎಷ್ಟು ಲೋಡ್ ತಂದಿದೆ ನಿಮ್ ಕ್ಯಾಸ್? ಒಟ್ಟು 8 ಲೋಡು ಭಯ. ಮೊಬೈಲು, ಡಿವಿಡಿ ಪ್ಲೇಯರು, ಕ್ಯಾಮ್ರಾಗಳದ್ದು 6 ಲೋಡು, ಸಣ್ಣ ಪುಟ್ಟ ಐಟಮ್ದು 2 ಲೋಡು. ಲಾಸ್ಟ್ ಟೈಮ್ ಬಂದಾಗಲೇ ರೇಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ದ, ಅದಕ್ಕೆ ನಾನು ಮೇಲೆ ಕಳಿಸ್ತೀನಿ ಅಂತ ಹೇಳಿದೆ. ಸುಮ್ಮನಾದ. ಸುಮ್ಮನಾಗಿಲ್ಲ ಅವನು. ಏನದು? ಈ ಡೀಲ್ ಮಾಡಬೇಡಿ, ಅವನ್ ಡಬಲ್ಗೆ ಮಾಡ್ತಾ ಇದ್ದಾನೆ. ಭಯ ಎದುರಿಗೆ ಬಾಯಿ ಬಂದಾಗ ಮಾತಾಡ್ತೀಯ? ಸರ್ಗೆ ತೊಂದರೆ ಆಗ್ಬಾರ್ದು ಅಂತಾನೆ ಹೇಳಿದ್ದು. ಏಯ್, 10 ವರ್ಷ ಡೀಲ್ ಇದು, ಬೈಯಿಂಗ್ ಸರ್ವಿಸ್ ಆದಷ್ಟು ನಿನಗೆ ವಯಸ್ಸಾಗಿಲ್ಲ. ಬಚ್ಚ ನೀನು, ನೀನು ಹೇಳಿದ ನಾವೆಲ್ಲ ಕೇಳಬೇಕಾ? ಸರಿ, ನಿಮ್ಮಿಷ್ಟ. ಹಲೋ ವಿಶ್ವ. ಹೇ ಗುರು, ಹೇಳೋ, ಹೇಗಿದ್ಯೋ? ಸೀದಾ ಜಯಣ್ಣ ಹತ್ರ ಹೋಗು, ನ್ಯಾಷನಲ್ ಬಜಾರ್ ಡೀಲ್ ಒಪ್ಕೊಳ್ಳಕ್ ಹೇಳು. ಯಾವ ಡೀಲು? ನೀನ್ ಹೋಗ ಅಷ್ಟ್ ಹೇಳೋ. ಯಾರು ಹೇಳಿದ್ದು ಅಂದ್ರೆ? ಇದನ್ ಯಾರು ನಿಂಗೆ ಹೇಳ್ಕೊಟ್ಟಿರೋದಲ್ಲ, ನಿನ್ ಮನ್ಸಿಗೆ ತೋಚಿರೋದ್ ನಾನ್ ನೀನ್ ಹೇಳ್ತಾ ಇರೋದು. ಆಯ್ತು. ಯಾರಿಗೋ ಫೋನ್ ಮಾಡ್ತಿದ್ದೆ? ಜಂಗಲ್ ಭಂಡಾರಿ ಮಾಡ್ತಾ ಇರೋ ಎಲೆಕ್ಟ್ರಾನಿಕ್ ಗೂಡ್ಸ್ ಡೀಲ್ನ ಜಯಣ್ಣನ ಹುಡುಗರ್ಗೆ ಹಾಕ್ಕೊಟ್ಬಿಟ್ಟೆ. ಈ ಕಳ್ಳ, ನನ್ನ ತಂದೆ ಕಾಮಿಡಿ ಮಾಡ್ತೀಯ ನೀನು? ಕಾಮಿಡಿ 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 ಹೋಗ್ರೋ. ನಿಜ ಹೇಳಿದ್ರು, ಈ ಕಾಲದಲ್ಲಿ ಜನ ನಂಬಲ್ಲ ಗುಗ್ಗುಗಳು. ಇಮ್ತಿಯಾಸ್, ಮಾಲ್ ಅಲ್ಲಿ ಮುಂದಿನ ವಾರ ಬರ್ತೇವೆ ಭಯ್. ಅದಲ್ಲ, ಈಗ ಬಂದಿರೋ ಮಾಲ್. ಆ ಭಂಡಾರಿ ಏನೂ ಇಲ್ಲ ಅಣ್ಣ, ನಮ್ಮಣ್ಣ ಜಯಣ್ಣ ಒಬ್ರೆ. ಎಲ್ಲೋ ಮಾಲ್ ಅದು ಅಲ್ಲಿ. ಜಯಣ್ಣನ ಹುಡುಗರತೆ ಕೆಲಸ ಇದು. ಬಾರ ವಿಶ್ವ, ಕೂತ್ಕೋ ಬಾ. ಅಷ್ಟಾಗಿ ನಾನು ಫೀಲ್ಡ್ ಅಲ್ಲಿ ಯಾರ ಮಾತು ಕೇಳಲ್ಲ ಕಣ. ನಿನ್ ಮಾತು ಕೇಳಿ ಆ ಡೀಲ್ ಒಪ್ಕೊಂಡಿದ್ದಕ್ಕೆ ಒಳ್ಳೆ ಪ್ರಾಫಿಟ್. ಲೈ, ಆ ನನ್ನ ಮಗ ಭಂಡಾರಿಗೆ ಒಳ್ಳೆ ಮಂಜ ಕೊಟ್ಟಿದ್ದೀನಿ, ಆದ್ರೆ ನಿನಗೆ ನನ್ನ ಮನಸ್ಸಿನಲ್ಲಿ ಜಾಗ ಕೊಟ್ಟಿದ್ದೀನಿ ಕಣ. ಮಲೆ, ನಂಗೆ ಸೋಲೋದು ಇಷ್ಟ ಆಗಲ್ಲ. ಸಾರಿ ಭಯ್ಯ, ನನ್ನ ಇನ್ಸಿಡೆಂಟು ರಿಪೀಟ್ ಆಗಬಾರ್ದು. ಓಯ್ ಗುರು, ಒಳಗ್ ಬಾರ. ಬಾರೋ. ಹೇಳಿ ಮಿನಿಸ್ಟ್ರೆ, ಬರ್ತೀನಿ.